ಕೊನೆಯಲ್ಲಿ ಅವರು ವಿಜ್ಞಾನ ಶಿಕ್ಷಕ, ಪ್ರವೃತ್ತಿಯಲ್ಲಿ ಅಪ್ಪಟ ಚಿತ್ರಕಲಾವಿದ. ಆದರೆ ಇವರ ಚಿತ್ರಗಳಲ್ಲೂ ಮೂಡುವ ವಸ್ತುಗಳು ಬಹುತೇಕ ವಿಜ್ಞಾನಿಗಳೇ ಆಗಿದ್ದಾರೆ. ಹೀಗೆ ಬಿಡಿಸುತ್ತಾ ಹೋದ ಚಿತ್ರಗಳಲ್ಲಿ 700 ಮಂದಿ ವಿಜ್ಞಾನಿಗಳು ಚಿತ್ರಿಸಲ್ಪಟ್ಟಿದ್ದಾರೆ. ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು, ಕನ್ನಡ ಮಣ್ಣಿನ ಸಾಧಕರು ಎಲ್ಲರೂ ಇವರ ಚಿತ್ರದಲ್ಲಿ ಸ್ಥಾನ ಪಡೆದಿದ್ದಾರೆ. ಹಾಗಿದ್ರೆ ಯಾರಿವರು, ಚಿತ್ರಕಲೆಯಲ್ಲಿ ಇವರ ಸಾಧನೆ ಎಂಥದ್ದು ಅನ್ನೋದಕ್ಕೆ ಈ ಸ್ಟೋರಿ ನೋಡಿ. ಪುರಸ್ಕೃತ ಭೌತ ವಿಜ್ಞಾನಿ ಸರ್ ಸಿವಿ ರಾಮನ್, ಇಸ್ರೋ ಅಧ್ಯಕ್ಷ ಡಾಕ್ಟರ್ ಎಸ್ ಸೋಮನಾಥ್, ಭಾರತೀಯ ರಸಾಯನಶಾಸ್ತ್ರಜ್ಞ ಪ್ರಫುಲ್ಲ ಚಂದ್ರ ರೇ, ಆರ್ಥರ್ ವಾನ್ ಅವರ್ಸ್, ಜರ್ಮನಿಯ ಭೌತ ವಿಜ್ಞಾನಿ ಡೇನಿಯಲ್ ರೂಮ್ಕೋಫ್, ಇಂಗ್ಲೆಂಡ್ ವಿಜ್ಞಾನಿ ಸ್ಟೀಫನ್ ಹ್ಯಾಕಿಂಗ್ಸ್. ಅಪ್ಪಾಪಾ, ಇಷ್ಟೇ ಅಲ್ಲ, ದೇಶದ ಪ್ರಮುಖ ಗಣ್ಯರು, ಸಮಾಜ ಸುಧಾರಕರು, ಕರುನಾಡಿನ ಹತ್ತಾರು ಸಾಧಕರು ಇವರ ಚಿತ್ರಕಲೆಯ ವಸ್ತುವಾಗಿದ್ದಾರೆ. ಅಂದಹಾಗೆ ಇವರು ಮೈಸೂರಿನ ತಾಲೂಕು ವಲಯ ಶಿಕ್ಷಣ ಸಂಯೋಜಕ ಮೋಹನ್ ಕುಮಾರ್ ಆರಾಧ್ಯ. ಮೂಲತಃ ವಿಜ್ಞಾನ ಶಿಕ್ಷಕರಾಗಿದ್ದ ಇವರಿಗೆ ವಿಜ್ಞಾನದ ಮೇಲೆ ಅತೀವ ಆಸಕ್ತಿ, ಜೊತೆಗೆ ವಿಜ್ಞಾನಿಗಳ ಚಿತ್ರ ಬರೆಯುವುದು ಇವರ ಆಸಕ್ತಿಯ ವಿಷಯವೂ ಆಗಿದೆ. ಹೀಗೆ ಬಾಲ್ ಪೆನ್ನಿಂದ ಬಿಳಿ ಹಾಳಿಯ ಮೇಲೆ 700 ಹೆಚ್ಚು ವಿಜ್ಞಾನಿಗಳ ಚಿತ್ರಗಳನ್ನು ಬಿಡಿಸಿ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಯನ್ನ ಮಾಡಿದ್ದಾರೆ. ಮೋಹನ್ ಕುಮಾರ್ ಆರಾಧ್ಯ ಮೂಲತಃ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹುಂದೇನಹಳ್ಳಿ ಗ್ರಾಮದವರು. ಜನಸಾಮಾನ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಭಾರತದ ಹಾಗೂ ವಿದೇಶಿ ವಿಜ್ಞಾನಿಗಳನ್ನು ಪರಿಚಯ ಮಾಡುವ ಉದ್ದೇಶದಿಂದ ವಿಜ್ಞಾನಿಗಳ ಚಿತ್ರಗಳನ್ನು ಬರೆದು ವಾಟ್ಸಪ್ ಹಾಗೂ ಫೇಸ್ಬುಕ್ ಮುಖಾಂತರ ಕಳೆದ 5 ಹಂಚುತ್ತಾ ಬರ್ತಿದ್ದಾರೆ. ಇವರು ಬರೆದ ಸ್ವತಂತ್ರ ಹೋರಾಟಗಾರರ ಭಾವಚಿತ್ರಗಳು ಮೈಸೂರಿನ ಕಿರುರಂಗ ಮಂದಿರದಲ್ಲಿ ಪ್ರದರ್ಶನಕ್ಕಿಡಲಾಗಿತ್ತು. ವೃತ್ತಿಯಲ್ಲಿ ಶಿಕ್ಷಕನಾಗಿದ್ದರೂ ಸಹ ಹವ್ಯಾಸಕ್ಕಾಗಿ ಕಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ನಿರಂತರವಾಗಿ ವಿಜ್ಞಾನಿಗಳನ್ನು ಪರಿಚಯ ಮಾಡುವ ಉದ್ದೇಶದಿಂದ ಸುಮಾರು 700 ವಿಜ್ಞಾನಿಗಳನ್ನು ಇದುವರೆಗೆ ಚಿತ್ರವನ್ನು ಬರೆದು ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಹಂಚಿಕೆಯನ್ನು ಮಾಡಿದ್ದೇನೆ. ಜೊತೆಗೆ ಪ್ರತಿನಿತ್ಯವೂ ಸಹ ನಿತ್ಯ ವಿಜ್ಞಾನಿಗಳನ್ನು ಪರಿಚಯ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ. ಇದುವರೆಗೆ 700 ವಿಜ್ಞಾನಿಗಳ ಚಿತ್ರವನ್ನು ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆಯಾಗಿದೆ. ಹಾಗೆ ಕಳೆದ ಜೂನ್ ತಿಂಗಳಿನಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಸಹ ಆಗಿದೆ. ಇಷ್ಟೇ ಅಲ್ಲದೆ ಇದರ ಜೊತೆಗೆ ಕ್ರೀಡಾಪಟುಗಳು, ಮಹಿಳಾ ಸಾಧಕರು, ಸ್ವತಂತ್ರ ಹೋರಾಟಗಾರರು, ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ನಡೆಸಿದ ಮಹನೀಯ ಭಾವಚಿತ್ರಗಳನ್ನು ಬರೆದಿದ್ದಾರೆ. ಹಾಗೂ ಪರಿಸರ ಜಾಗೃತಿಯನ್ನು ಮೂಡಿಸುವಂತಹ ಚಿತ್ರಗಳು ಹಾಗೂ ಕಾಡು ಪ್ರಾಣಿಗಳ ಅಳಿವು ಉಳಿವಿಗೆ ಸಂಬಂಧಪಟ್ಟ ಚಿತ್ರಗಳನ್ನು ರಚಿಸಿದ್ದಾರೆ. 2021 ಬರೆದಿದ್ದ 700 ವಿಜ್ಞಾನಿಗಳ ಚಿತ್ರಕ್ಕೆ ಇವರು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಿದ್ದಾರೆ. ಮುಂದೆ 1000 ಹೆಚ್ಚು ಭಾವಚಿತ್ರಗಳನ್ನು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಕಳುಹಿಸಲು ಸಿದ್ಧರಾಗಿದ್ದಾರೆ. ಒಟ್ಟಿನಲ್ಲಿ ಮೋಹನ್ ಕುಮಾರ್ ಆರಾಧ್ಯ ಅವರು ನಮ್ಮ ನಡುವೆ ಇರುವ ಅಪರೂಪದ ಸಾಧಕ ಎಂದೇ ಹೇಳಬಹುದಾಗಿದೆ.